ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ಹಾಗಲಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಕಹಿ ಅನ್ನೋರು ಕೂಡ ಈ ಥರ ಮಾಡಿಕೊಂಡ್ರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕಹಿ ಇರಲ್ಲ, ಏನೂ ಇರಲ್ಲ, ಸೇಮ್ ಬೇಕ್ರಿಗಳಲ್ಲಿ ಸಿಗುತ್ತಲ್ವ ಪಕೋಡರ ಟೈಪ್ ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು. ಹಾಗಲಕಾಯಿನ ತೊಳೆದು ಕ್ಲೀನಾಗಿ ಸ್ಲೈಸ್ ಮಾಡಿ ಅದರಲ್ಲಿ ಬೀಜ ಎಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ನಾವು ಹಾಗಲಕಾಯಿನ. ಹಾಗಲಕಾಯಿನ ಕಟ್ ಮಾಡ್ಕೊಂಡಿರೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಡಬೇಕಾಗುತ್ತೆ. ಅದರಲ್ಲಿರೋ ಕಹಿ ಅಂಶ ಎಲ್ಲನೂ ನೀರು ಒಂದು 10 ನಿಮಿಷ ಬಿಡೋದ್ರಿಂದ ಬಿಟ್ಕೊಳುತ್ತೆ, ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ, ಆ ಕಹಿ ಅಂಶ ಎಲ್ಲ ಹೋಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಒಂದು 10 ನಿಮಿಷ ಬಿಟ್ಟಮೇಲೆ ನಾವು ಇದರಲ್ಲಿರೋ ನೀರೆಲ್ಲ ತೆಗೆದು ಕ್ಲೀನಾಗಿ ಹಾಗಲಕಾಯಿನ ಹಿಂಡ್ಕೋಬೇಕಾಗುತ್ತೆ. ಈ ಥರ ನೋಡಿ ಎಷ್ಟು ನೀರು ಬಂದಿದೆ ಅಂತ. ಈ ಥರ ಕ್ಲೀನಾಗಿ ಹಿಂಡ್ಕೊಂಡು ನಾವು ಬೇರೆ ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ತೊಳೆಯೋದೇನು ಬೇಕಾಗಲ್ಲ, ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ನಾವು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ಅಕ್ಕಿ ಇಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿ ಇದೆ, 2 ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು 2 ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ, ಯಾಕೆಂದರೆ ಕಹಿ ಇರೋದ್ರಿಂದ ಹಾಗಲಕಾಯಿ ಖಾರ ನಾವು ಜಾಸ್ತಿ ಹಾಕೋದ್ರಿಂದ ಕಹಿನ ಕಡಿಮೆ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಮತ್ತು ಅರಶಿನ ಪುಡಿ 1/2 ಸ್ಪೂನು, ನಿಂಬೆಹಣ್ಣು 1 ಹಾಕಿದ್ದೀನಿ, ಮತ್ತು ಮಸಾಲೆಗೋಸ್ಕರ ಸಾಲ್ಟ್ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಆಗಲೇ ಸಾಲ್ಟ್ ಹಾಕಿದ್ದೀವಿ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು. ಸೇಮ್ ಬೇಕ್ರಿಗಳಲ್ಲಿ ಯಾವ ಥರ ಇರುತ್ತೋ ಆ ಥರ ಇರುತ್ತೆ, ಒಂಚೂರು ಕಹಿ ಇರಲ್ಲ. ಹಾಗಲಕಾಯಿ ತಿಂದೇ ಇದ್ದವ್ರು ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರೆ. ಆಮೇಲೆ ಒಂದು 4-5 ದಿವಸ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ನಾವು ಕ್ರಿಸ್ಪಿಯಾಗಿರಬೇಕಂದ್ರೆ ಆದಷ್ಟು ತೆಳ್ಳಿಗೆ ಸ್ಲೈಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಬೇಕಾದ್ರೆ ನೀರು ಬೇಕಾದ್ರೆ ಸೇರಿಸ್ಕೋಬೋದು, ಅದರಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ. ಬೇಕಾದ್ರೆ ಒಂಚೂರು ನೀರು ಹಾಕ್ಕೋಬೋದು. ಈ ಥರ ಕಲಸ್ಬಿಟ್ಟು ಜಾಸ್ತಿ ಹೊತ್ತು ಇಡಬಾರ್ದು, ಎಣ್ಣೆ ಹಂಗೆ ಕಾಯಕ್ಕೆ ಇಟ್ಬಿಟ್ಟು ಹಂಗೆ ಕರಿಬೇಕಾಗುತ್ತೆ. ಜಾಸ್ತಿ ಹೊತ್ತಿಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಬಿಡುತ್ತೆ, ಅವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲ್ಲ, ಸ್ಮೂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಹಂಗೆ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಎಣ್ಣೆ ಕಾದಮೇಲೆ ಎಲ್ಲ ಬಿಡ್ತಾ ಇದ್ದೀನಿ. ಆದಷ್ಟು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೋಬೇಕು. ಫುಲ್ ಕ್ರಿಸ್ಪಿ ಆಗೋ ಗಂಟ ರೋಸ್ಟ್ ಮಾಡ್ಕೋಬೇಕು, ಯಾಕೆಂದರೆ ಇದು ಬೇಗ ತೆಗೆದ್ಬಿಟ್ರೆ ಸ್ಮೂತ್ ಇದ್ದರೆ ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈ ಥರ ಒಂದು 5-10 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ರೆಡಿ ಆಗುತ್ತೆ ಹಾಗಲಕಾಯಿ ಚಿಪ್ಸು. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೀವು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಈ ಥರ ಎಲ್ಲನೂ ಕ್ರಿಸ್ಪಿಯಾಗಿದೆ ಈಗ ನೋಡಿದ್ರೆ. ನಾವು ಎಣ್ಣೆಯಲ್ಲಿ ತೆಗಿಬೇಕಾದ್ರೆ ನಿನ್ನೆ ಸೌಂಡ್ ಬರುತ್ತೆ, ಅಲ್ಲಿ ತನಕ ನಾವು ರೋಸ್ಟ್ ಮಾಡಿಕೊಂಡು ತೆಗಿಬೇಕಾಗುತ್ತೆ. ನೋಡಿ ಈ ಥರ ರೆಡಿ ಆಯಿತು ಈಗ ಹಾಗಲಕಾಯಿ ಚಿಪ್ಸು. ತಿನ್ನಕ್ಕಂತೂ ಟೇಸ್ಟ್ ಸೂಪರಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.